ಹಾಯ್ ಫ್ರೆಂಡ್ಸ್, ನಾವು ಪ್ರವಾಸ ಮಾಡೋಕ್ಕೆ ಅದಕ್ಕೆ ಅಂತೇಳಿ ಹುಡುಗರು ಬೈಕ್ ತೊಗೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಯಾವಾಗಲೂ ಹೋಗ್ತಾ ಇರ್ತೀವಿ. ಆದರೆ ಕೆಲವೊಂದು ವೀಡಿಯೋ ನಮಗೆ ಬರ್ತಿರ್ತವೆ ವಾಟ್ಸಪ್ಪಲ್ಲಿ, ಅದರಲ್ಲೆಲ್ಲ ಅದನ್ನು ನೋಡಿಕೊಂಡಾಗ ಎಚ್ಚೆತ್ಕೊಂಡ್ಬಿಡಬೇಕು. ಈ ದಾಂಡೇಲಿ ಹತ್ರ ದಾಂಡೇಲಪ್ಪ ಅನ್ನೋ ದೇವಸ್ಥಾನ ಹತ್ರ ಒಂದು ನದಿ ಇದೆ. ಆ ನದಿಯಲ್ಲಿ ಮೊಸಳೆ ಬೇರೆ ಬಂದಿದೆ. ಮೊಸಳೆಯಲ್ಲಿ ಇವಾಗ ಒಬ್ಬ ಹುಡುಗ ಅದಕ್ಕೆ ಆಹುತಿಯಾಗಿದ್ದಾನೆ. ಅದೊಂದು ದಾಂಡೇಲಿಯಲ್ಲಿ ಲೋಕಲ್ ಹುಡುಗರು ಸೇರಿಕೊಂಡು ಒಂದು ವಿಡಿಯೋ ಮಾಡಿದ್ದಾರೆ. ಅಲ್ಲಿ ಆಕಸ್ಮಿಕವಾಗಿ ಹೋದಾಗ ಆ ಹುಡುಗ ಯಾಕೆ ನದಿಗೆ ಹೋದ್ನೋ, ಸ್ನಾನ ಮಾಡೋಕ್ಕೆ ಹೋದ್ನೋ, ಯಾವುದಕ್ಕೆ ಹೋದ್ನೋ, ಆದರೆ ಪಾಪ ಅವ್ನ ನಡೆ ಬರ ಸರಿಯಿಲ್ಲ ನೋಡಿ, ಮೊಸಳೆ ಕೈಲಿ ಸಿಗಾಕೊಂಡು ಇವತ್ತು ಪ್ರಾಣ ಬಿಟ್ಟಿದ್ದಾನೆ. ಇದು ಒಂದೇ ಅಂತ ಹೇಳಲ್ಲ, ಆ ಮೊಸಳೆ ಇದೇ ರೀತಿ ಮನುಷ್ಯರನ್ನ ತಿಂತಾನೆ ಇದೆ. ಒಬ್ಬನು ತಪ್ಪಿಸ್ಕೊಂಡು ಮತ್ತೆ ಹಿಡ್ಕೊಂಡು ಬಂದಿದ್ದಾರೆ ಅವನ್ನ. ಆ ಎಲ್ಲ ವಿಡಿಯೋನ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಹುಡುಗರು ಟ್ರಿಪ್ಗೆಲ್ಲ ಹೋದಾಗ ಸ್ವಲ್ಪ ನೋಡಿಕೊಂಡು, ಯಾಕಂದರೆ ಎಲ್ಲೋ ಒಂದು ನದಿ ಇದೆ ಅಂತ ಅಂದ ತಕ್ಷಣ ಸ್ನಾನ ಮಾಡಿಕೊಂಡು ಈಜು ಹೊಡಿಬೋದು, ಆ ಥರ ಹೋದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇರಲಿ. ಯಾಕಂತಂದರೆ ನಾವು ನಿಂತಿರೋ ನೀರಲ್ಲೇ ಕೂಡ ಸುಳಿಗೆ ಸಿಕ್ಕಾಕೊಂಡು ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಅದು ಲೈವಾಗಿ ರೀಸೆಂಟಾಗಿ ಲೈವಾಗಿನೇ ಇಟ್ಕೊಂಡು ಫೇಸ್ಬುಕ್ ಲೈವ್ ಇಟ್ಕೊಂಡು ಈಜು ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ, ಅದು ಕೂಡ ನೋಡಿದ್ದೀವಿ. ಸ್ವಲ್ಪ ಯೋಚನೆ ಮಾಡಿಕೊಂಡು ನೀವು ಈಜು ಹೊಡೆಯೋಕ್ಕೆ ಹೋಗಬೇಕು. ಕೆಲವೊಂದು ನದಿಗಳು ನಿಂತಿರೋ ನದಿಯಲ್ಲೂ ಕೂಡ ನದಿಯಲ್ಲಿ ಕೂಡ ಮೊಸಳೆ ಬಂದರೆ ನಿಂತಿರೋ ನೀರಲ್ಲೂ ಕೂಡ ಕೆಲವೊಂದು ಕಡೆ ಇದ್ದೇ ಇರ್ತವೆ, ನಾವೆಲ್ಲ ನೋಡಿದ್ದೀವಿ ಆಲ್ರೆಡಿ. ಇವಾಗ ಆ ವಿಡಿಯೋ ನಾವು ನೋಡ್ಕೊಂಡು ಬನ್ನಿ, ನೋಡ್ಕೊಂಡು ಬಂದಮೇಲೆ ನಿಮ್ಗೆ ಇನ್ನೂ ವಿಚಾರ ಹೇಳೋದಿದೆ. ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಅದು ಆ ಹುಡುಗ ಮೊಸಳೆ ಬಾಯಿಗೆ ಸಿಗಾಕೊಂಡಿದ್ದಾನೆ ಅಂತೇಳಿ. ಇದೇ ರೀತಿ ಇನ್ನೂ ಒಂದು ವಿಡಿಯೋ ಇದೆ, ಅದೇನಂತಂದರೆ ಮೊಸಳೆ ಬಾಯಿಗೆ ಸಿಗಾಕೊಂಡು ತಪ್ಪಿಸ್ಕೊಂಡು ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಆದಷ್ಟು ಬೇಗ ತನಿಖೆ ಮಾಡಿ ಆ ಮೊಸಳೆನ ಹಿಡಿದು ಒಂದು ವ್ಯವಸ್ಥೆಯಲ್ಲಿ ನಮ್ಮ ಜನಗಳನ್ನ ಉಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸಂಬಂಧಪಟ್ಟ ಇಲಾಖೆಯವರು ಆದಷ್ಟು ಬೇಗನೆ ಆ ಮೊಸಳೆನ ಹಿಡಿಯೋಕ್ಕೆ ಪ್ರಯತ್ನ ಪಡಿ. ಯಾಕಂತಂದರೆ ಈಗ ಎಲ್ರಿಗೂ ಗೊತ್ತಿರಲ್ಲ ಮೊಸಳೆ ಬಂದಿದೆ ಅಂಥೇಳಿ. ಅಲ್ಲಿ ಕಾಡು ಜನರು ಮೊದಲೇ ದಾಂಡೇಲಿ ಅಂತಂದ ತಕ್ಷಣ ಎಲ್ಲಿ ಬೇಕಾದಲ್ಲಿ ಎಲ್ಲಿ ಹೊಳೆ ಇರುತ್ತೋ ಅಲ್ಲಿ ದನ ಮೇಯಿಸೋಕೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತಾನೆ ಇರ್ತಾರೆ ಜನ. ಆದಷ್ಟು ಬೇಗ ನಿಮ್ಮ ಕೆಲಸನ ನೀವು ಪೂರ್ತಿಗೊಳಿಸಿದರೆ ಅಲ್ಲಿರೋರ್ಗೂ ಸ್ವಲ್ಪ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಅಂತ ಕೇಳ್ಕೊತೀನಿ. ಸೊ ಹುಡುಗರಿಗೂ ಅಷ್ಟೇ, ಎಲ್ಲಿಗೆ ಹೋದರೂ ಕೂಡ ನೀರು ಕಂಡ ತಕ್ಷಣ ಈಜು ಹೊಡೆಯೋಕ್ಕೆ ಹೋಗಬೇಡಿ, ತುಂಬ ಹುಷಾರಿಂದ ಇರಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೋ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಇದನ್ನು ಮೊಸಳೆಯಿಂದ ತಪ್ಪಿಸ್ಕೊಂಡು ಆ ಹುಡುಗನ ಕರ್ಕೊಂಡು ಬರ್ತಾ ಇರುವಂಥ ಒಂದು ವಿಡಿಯೋನ ತೋರಿಸ್ತೀನಿ ನೋಡಿ. ಆ ವಿಡಿಯೋ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಜೀಪ್ ರೆಡಿ ಬರ್ರಿ, ಜೀಪ್ ರೆಡಿ. ಅವ್ರು ಎಲ್ಲಿ ತೋದಾರ ತೋದಾರ ಕಡ್ಡ ಐತ್ರ ಮುಂದ್ಗಡೆ. ಹಾ ಆಯ್ತು ಸರ್, ನೀವು ಹೆಂಗ ಹೆಂಗ ಇದು ಮಾಡಿ. ನಗಪ್ಪ ಬರೋ ಬರೋ.
ಸರಿ ಸರಿ ಸ್ವಲ್ಪ ಸರಿ ಅಲ್ಲ ಸರಿ ಅಲ್ಲ ಬಸ್ ಬರ್ರಿ ಸರ್ ಬರ ಬರ್ ಬರ ಬರ ಇಲ್ಲ ತೋ 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 ನೀ ತೋ ನೀ ತೋ ನೀ